ನೆಕ್ಸ್ಟ್ ವಿಜಯ ಸಂಕಲ್ಪ ಯಾತ್ರೆ ವೇಳೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಕಾರಿಗೆ ಮುತ್ತಿಗೆ ಹಾಕಿದವರ ವಿರುದ್ಧ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ ಎಂಪಿ ಕುಮಾರಸ್ವಾಮಿಯನ್ನು ವಿರೋಧಿಸಿ ಸ್ವಪಕ್ಷದ ಕಾರ್ಯಕರ್ತರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಕಾರಿಗೆ ಮುತ್ತಿಗೆ ಹಾಕಿದ್ದ ಘಟನೆಗೆ ಸಂಬಂಧಿಸಿದಂತೆ ನನಗೆ ಎರಡ್ ಸಾವಿರದ ನಾಲ್ಕರಿಂದಲೂ ಇರುವ ವಿರೋಧಿಗಳು ಇಂದಿಗೂ ಇದ್ದಾರೆ ಆದರೂ ಕೂಡ ನಾನು ಗೆಲ್ಲುತ್ತಲೇ ಬಂದಿದ್ದೇನೆ ಬಿಎಸ್ ಯಡಿಯೂರಪ್ಪ ಅವರು ಬಂದಾಗ ಬೇರೆ ಸಂದೇಶ ಕೊಡಬೇಕು ಅಂತ ಮೂರು ನಾಲ್ಕು ಪದಾಧಿಕಾರಿಗಳು ಸೇರಿಕೊಂಡು ಗಲಾಟೆ ಮಾಡಿದರು ಬಿಎಸ್ ಯಡಿಯೂರಪ್ಪ ಅವರು ಕೂಡ ನೆನೆ ಬಹಳ ಬೇಸರ ಮಾಡಿಕೊಂಡಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ ನನಗೆ ಟಿಕೆಟ್ ಕೊಟ್ಟರೆ ನನ್ನ ಗೆಲುವಿಗೆ ಯಾರು ಅಡಿಪಡಿಸಲು ಆಗಲ್ಲ ನಾನು ಗೆದ್ದು ಬರುತ್ತೇನೆ ನಾನು ಇಲ್ಲಿಯವರೆಗೂ ಯಾರ ವಿರುದ್ಧವೂ ಚಾಡಿ ಹೇಳಿಲ್ಲ ಬಹುಶಃ ಇನ್ನೂ ಬಿ ಎಸ್ ಯಡಿಯೂರಪ್ಪನವರು ಮೂಡಿಗೆರೆಗೆ ಬರಲ್ವೇನೋ ಸಿ ಟಿ ರವಿಯವರ ಮಾತು ಕೂಡ ನಿನ್ನೆ ಯಾರೂ ಕೇಳಲಿಲ್ಲ ಟಿಕೆಟ್ ಕೊಟ್ಟರೆ ಗೆಲ್ಲುತ್ತೇನೆ ಅಂತ ಟಿಕೆಟ್ ಕೊಡದಂತೆ ಈ ರೀತಿ ಮಾಡಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು ಅಂದ್ರೆ ಈ ಸಂದರ್ಭ ಸಹಜ ಸಂಕಲ್ಪ ಜನ ಎಂ ಪಿ ಕುಮಾರಸ್ವಾಮಿಗೆ ಅಂತಲ್ಲ ಈ ಮಾಜಿ ಸಿ ಎಮ್ಮು ಬ ಸಿದ್ದರಾಮಯ್ಯ ಬಾದಾಮಿಯಿಂದ ಅಲ್ಲಿ ಎಕ್ಸ್ ಎಮ್ ಎಕ್ಸ್ ಎಮ್ ಎಲ್ ಬಿ ಬಿ ಚಿಮ್ಮನ್ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿ ಯಾರ್ಗೂ ಇದಲ್ಲ ವಿರೋಧ ಇದ್ದಿದ್ದೇ ವಿರೋಧ ಆಗ್ತಿರುತ್ತೆ ಟಿಕೆಟ್ ವಿಚಾರದಲ್ಲಿ ಆ್ಯಕ್ಚುಲಿ ಕುಮಾರ್ ಸ್ವಾಮಿ ಸೈಲ್ಯಾಂಡ್ ಹೌದು ಸಿಂಪತ್ ಇದೆ ಅಂತಿದ್ರು ಬಟ್ ಇಷ್ಟೊಂದ್ ಏನಾಗತ್ತೆ ಗೊತ್ತಾ ನನ್ನ ದೇಹ ಒಂದು ಯಾವ್ದೋ ಕಾಲು ಗ್ಯಾಂಗ್ರೀನ್ ಆಗ್ಬಿಟ್ಟು ಕೊಳ್ದೋಗ್ಬಿಟ್ಟೈತೆ ಅಂತಾನ ನಾನ್ ಚೆನ್ನಾಗಿದ್ದೀನಿ ಬಳ್ಗಾಲ್ ಚೆನ್ನಾಗೈತೆ ಅಲ್ಲ ಚೆನ್ನಾಗಿದೀನಿ ಅನ್ಕಾಗಲ್ಲ ಮುಕ್ಕು ಮುಕ್ಕೆ ಅಲ್ವಾ ವಿಗ್ರಹ ಒಂದು ಭಾಗ್ ಕಾರ್ನರ್ ಎಲ್ಲೋ ಇದಾಗಿದ್ರು ವಿರೂಪ ಮುಕ್ಕು ವಿರೂಪ ಆಗಿದ್ರು ಕುಮಾರ್ ಸ್ವಾಮಿ ತಮ್ಮ ವೈಯಕ್ತಿಕ ಹಾಗೂ ರಾಜಕೀಯ ಜೀವನದಲ್ಲಿ ವೈಯಕ್ತಿಕ ವಿರೂಪ ಆಗಿದ್ದಾರೆ ಮತ್ತೆ ಗೆದ್ದೋರ್ ಗೆದ್ದೋರ್ ಯಾ ಯಾಕೆ ಅಂದ್ರೆ ನಿಜವಾಗ್ಲೂ ಅವರು ಹಿಂದುಳಿದವರ್ಗ ಅವಕಾಶ ಸಿಗ್ಬೇಕು ಅಲ್ಲಿ ಯಾರು ಎಜುಕೇಟೆಡ್ ಅವಕಾಶ ಸಿಗ್ಬೇಕು ಹೌದು ವಿದ್ಯಾವಂತರ್ಗೆ ಅವಕಾಶ ಸಿಗ್ಬೇಕು ಅವರು ಆ ಹಿಂದುಳಿದವಾದ ಸಮುದಾಯವನ್ನ ಮುಂದಕ್ಕೆ ತರ ಕೆಲಸ ಮಾಡ್ತಾರೆ ಅನುಕಂಪದಲ್ಲಿ ಅಮಾಯಕ ಅನ್ಕೊಂಡು ಫೋರ್ಸ್ ಕಟ್ಕೊಂಡು ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಎಂ ಪಿ ಕುಮಾರಸ್ವಾಮಿ ಗಟ್ಟಿಯಾಗಿ ಲೈಕ್ ಎ ಗೋವಿಂದ್ ಗೋವಿಂದ್ ಆಗಿದ್ರಲ್ಲ ಮುರ್ಮು ಅವ್ರು ಇವರೆಲ್ಲ ಹೆಂಗೆ ಪ್ರಾಜೆಕ್ಟ್ ಆಗಿ ಮುಂದೆ ಬಂದ್ರಲ್ಲ ಬಂದ್ರ ದಲಿತ ಫೇಸ್ ಆಗಿ ಹೋಗ್ಬೇಕಾಗಿತ್ತು ಬರೀ ಶಾಸಕ ಆಗಕ್ಕೆ ಅಲ್ಲ ಆ ದಲಿತ ಸಮುದಾಯಕ್ಕೆ ರೆಪ್ರೆಸೆಂಟ್ ಮಾಡಿ ನುಗ್ಬೇಕಾಗಿತ್ತು ಮಹೇಶ್ ಇಲ್ವಾ ಹೌದು ಶ್ರೀನಿವಾಸ್ ಪ್ರಸಾದ್ ಅವರಿಲ್ವಾ ಹಂಗ್ ಬರಬೇಕಾಗಿತ್ತು ಸೊ ಅದನ್ನು ಬಳಸ್ಕೊಳ್ಳಿಲ್ಲ ಹಾಗಾಗಿ ಏನೇನೋ ಏನೇನಾಗ್ಬೋದಿಲ್ಲ ನೋಡೋಣ ಎಸ್ ಇವೆಲ್ಲ ಸಾಹಜ ಕಿತ್ತಾಡ್ಕಂಡು ಪತಾಡ್ಕಂಡು ಅವ್ರವ್ರ ಮನೆ ಹಾಳು ಮಾಡ್ಕೊಳ್ಳೋ ಬೆಂಕಿ ಎಚ್ಚಳಕ್ ಇದೈತೆ ಹಂಗಂದ್ರೆ ಕಾಂಗ್ರೆಸ್ ಅಲ್ಲೂ ಗೊತ್ತಲ್ಲ ನಾಗರತ್ವ ವರ್ಸಸ್ ಹಾಂ ಆ ನೈನಾಮೊ ಟೈನಾಮೋಟಾ ನಡೀತಾ ಇರುತ್ತೆ ಮೂಡಿಗೆರೆಗೆ ಏನೋ ಒಂದು ರೀತಿ ಭಾರಿ ಕನ್ಫ್ಯೂಷನ್ ಇದೆ ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಎಸ್ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಡೆ ಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ